ವಾರ್ತೆಗಳು ಓದುತ್ತಿರುವವರು ಸುಗುಣ. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಅರೆ, ಇದೇನಪ್ಪ ಅಂತಿದ್ದೀರಾ? ಇದೇ ಸಮಥಿಂಗ್ ಡಿಫ್ರೆಂಟ್ ಸಿನಿಮಾ ಕನ್ನಡದಲ್ಲಿ ಬರ್ತಿದೆ, ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಸಖತ್ತಾಗಿದೆ ಅಲ್ವಾ? ಎಸ್, ನಮ್ಮ ಜೊತೆಗೆ ಈ ಸಿನಿಮಾ ಬಗ್ಗೆ ಮಾತಾಡೋಕೆ ಯಾರಿದ್ದಾರೆ ಅಂತೀರಾ? ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್, ಕನ್ನಡದ ಪ್ರತಿಭಾನ್ವಿತ ಕಲಾವಿದರೆಲ್ಲ ಒಂದೇ ಸಿನಿಮಾದಲ್ಲಿ ಇದ್ದಾರೆ ಅಂದರೆ ಅದು ಈ ಚಿತ್ರನೇ. ಬನ್ನಿ ಹಾಗಾದರೆ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ಲೆಟ್ಸ್ ವೆಲ್ಕಮ್. ನೋಡಿದ್ರಲ್ಲ ನಮ್ಮ ಜೊತೆ ಯಾರು ಇರ್ತಾರೆ ಅಂತ ಹೇಳಿ ಫುಲ್ ಬಿಲ್ಡಪ್ ಕೊಟ್ಟಾಯ್ತಲ್ಲ. ಎಸ್, ಇವರು ಸೀರಿಯಸ್ ಪಾತ್ರಕ್ಕೂ ಸೈ, ಹಾಗೆ ಹಾಸ್ಯ ಪಾತ್ರಕ್ಕೂ ಜೈ. ನಮ್ಮ ಜೊತೆಗೆ ಇದ್ದಾರೆ ರಂಗಾಯಣ ರಘು ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಸೈಲೆಂಟಾಗಿ ಡೈಲಾಗ್ ಹೊಡಿತಾರೆ, ವೈಲೆಂಟಾಗಿ ಹಿಟ್ ಆಗ್ಬಿಡುತ್ತೆ, ಅದೇ ನಮ್ಮ ತಬಲಾ ನಾಣಿಯವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಕನ್ನಡದ ಕಾಸ್ಟ್ಲಿ ಕಾಮಿಡಿಯನ್, ಹೌದು ನಿಮಗೆಲ್ಲ ಗೊತ್ತಿದೆ, ಟಾಪ್ ಆಗಿ ಬರ್ತಾರೆ ಇವರು ರಾಕಿ ಬಾಯ್ ಥರ. ಆದರೆ ನಮ್ಮ ಕಾರ್ಲಿ ಚಿಕ್ಕಣ್ಣ ಅವರು ಇಲ್ಲದೆ ಇದ್ರೆ ಹೆಂಗೆ? ಈ ಸಿನಿಮಾದಲ್ಲಿ ನಮ್ಮ ಜೊತೆ ಅವರು ಇರ್ತಾರೆ, ಈ ಕಾರ್ಯಕ್ರಮದಲ್ಲೂ ಇರ್ತಾರೆ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ ಚಿಕ್ಕಣ್ಣ ಅವರಿಗೆ. ನಮಸ್ಕಾರ. ಕಾಣೆಯಾದವ್ರ ಬಗ್ಗೆ ಪ್ರಕಟಣೆ ಅಂದಿದ ತಕ್ಷಣ ನಾವು ಒಂಚೂರು ಹಿಂದಕ್ಕೆ ಹೋಗ್ತೀವಿ. ಸಡನ್ ಆಗಿ ಟ್ರೇಲರಲ್ಲೂ ಹಾಗೆ ಇದೆ, ಹಿಂದಕ್ಕೆ ಹೋಗಿ ಮುಂದೆ ಬರೋವಂಥದ್ದು ಎರಡೂ ಇದು ಇದೆ. ಆದರೆ ಇಲ್ಲಿ ರಂಗಾಯಣ ರಘು ಅವರು ನಗಿಸ್ತಾರಾ, ಅಳಿಸ್ತಾರಾ, ಅಥವಾ ಸೀರಿಯಸ್ ಪಾತ್ರನ ಯಾರು ಕಾಣೆ ಆಗ್ತಾರೆ, ನಿಮಗೂ ಈ ಸಿನಿಮಾಗೂ ಏನು ಸಂಬಂಧ? ನೋಡಿದ್ರೆ ಈ ಪೋಸ್ಟರ್ ನೋಡಿದ್ರೇ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಏನೋ ಒಂದು ಡಿಫ್ರೆಂಟ್ ಆಗಿದೆ ಸಿನಿಮಾ ಅಂತ. ಸ್ಲೇಟ್ ಇಟ್ಕೊಂಡ ಮೇಲೆ ಹಿಂದಕ್ಕೂ ಹೋಗಬೇಕು, ಮುಂದಕ್ಕೂ ಬರಬೇಕು, ಮಧ್ಯದಲ್ಲಿ ನಿಂತ್ಕೋಬೇಕು, ಈ ಕಡೆಗೂ ಹೋಗಬೇಕು, ಲೆಫ್ಟ್ ಸೈಡ್ಗೂ ಬರಬೇಕು. ಫುಲ್ ಪೋಸ್ ಕೊಡ್ತೀರಾ? ಅಲ್ಲ, ಒಂದು ಆಲ್ಗೆ ಒಂದು 50-60 ವರ್ಷ ಅಂದ್ಕೊಳ್ಳಿ ಅದನ್ನು ಪಾತ್ರ ಅಂದಮೇಲೆ. ಹಂಗಾಗಿ ಹಿಂದೆ ಮುಂದೆ ಎಲ್ಲ ಓಡಾಡಬೇಕಲ್ಲ, ಹಾಗಾಗಿ ಹಿಂದಿನ ನೆನಪುಗಳು, ಈಗಿನ ನೆನಪುಗಳು, ಮುಂದೇನಾಗುತ್ತೆ ಅನ್ನೋದೊಂದು ಭಯ, ಇವೆಲ್ಲ ಇರುವಂಥ ಎಲ್ಲ ಅಂಶಗಳಿರುವಂಥ ಒಂದು ಕತೆ ಕಾಣೆಯಾದವ್ರ ಬಗ್ಗೆ ಪ್ರಕಟಣೆ. ಒಂದು ಅನಿಲ್ ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಈಗ ಒಟ್ಟು ಓಡ್ತಾ ಇರೋದು ನೋಡಿದ್ರೆ ಕಮರ್ಷಿಯಲ್ ಜಗತ್ತು ಹೌದಲ್ವಾ, ಸಿಕ್ಸ್ ಪ್ಯಾಕ್ ಹೀರೋಗಳು ಅಲ್ಲಿ ಜಿಮ್ಮಿಂದ ರೆಡಿಯಾಗಿ ಸುಮಾರು ತುಪ್ಪ ಬರ್ತಾಯಿದ್ದಾರೆ. ಈ ನೋಡಿ, ನಾನು ನೋಡಿ ಫ್ಯಾಮಿಲಿ ಪ್ಯಾಕ್ಸ್ ಅಂದರೆ ನಮ್ಮದು ಇಲ್ಲಿ, ಯಾಕೆಂದ್ರೆ ನಾವು ಸುಂದರವಾಗಿ ಇರೋರಲ್ಲ, ಸುಂದರವಾಗಿ ಅಭಿನಯಿಸೋರು ನಾವು. ಎಸ್, ಸೂಪರ್, ಒಳ್ಳೆ ಮಾತು ಹೇಳಿದ್ರಿ, ಸಖತ್, ತುಂಬ ಸುಂದರವಾಗಿ. ಆ ಜನ ಕೂಡ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡುವಂಥವ್ರು, ಯಾಕೆಂದರೆ ನಾವು ಅದನ್ನು ನಂಬ್ಕೊಂಬಂದಿರೋರು. ಈ 60 ವಯಸ್ಸಿಗೆ ಒಂದು ಕಥೆ ಯೋಚನೆ ಮಾಡಿದ್ರಲ್ಲ ಅನಿಲ್ಗೆ, ಅದಕ್ಕೆ ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕೆಂತಂದರೆ ಎಲ್ಲರೂ ಒಂದೇ ಕಡೆ ಹೋಗ್ತಿದ್ದಾರೆ, ನಾನು ಸ್ವಲ್ಪ ಉಲ್ಟ ತಿರ್ಕೋತೀನಿ, ನಾನು ಸೂರ್ಯನ ಎದುರಿಗೆ ಹೋಗ್ತೀನಿ ಅಂತ ಅನಿಲ್ ಹೊರಟವರು. ಆದರೆ ನಾವು ಕತೆ ಕೇಳಿದ್ಮೇಲೆ ಹೌದು, ನೀವು ಸೂರ್ಯನ ಎದುರಿಗೆ ಹೋಗೋದಕ್ಕೆ ಅರ್ಥ ಇದೆ, ಅದು ಒಳ್ಳೆಯದಾಗುತ್ತೆ, ಅದಕ್ಕೊಂದು ಧೈರ್ಯ ಬೇಕು, ಆ ಧೈರ್ಯ ನಿಮ್ಮಲ್ಲಿದೆ ಅನ್ನೋ ಈ ಎಲ್ಲ ಅಂಶಗಳು ನಮಗೆ ನಿಜವಾಗಲೂ ಅನಿಲಲ್ಲಿ ಕಂಡು ಕತೆ ಹೇಳಿದ ಮೇಲೆ ನಮಗೆ. ಹಂಗಾಗಿ ಹೇಳಿದ ತಕ್ಷಣ ಸೆಕೆಂಡು ಯೋಚನೆ ಮಾಡಿಲ್ಲ, ತುಂಬ ಚೆನ್ನಾಗಿದೆ, ಫಸ್ಟ್ ಮಾಡಿ ಅನಿಲ್ ಇದನ್ನಂತ. ಮಕ್ಕಳು ಮನೆಯಲ್ಲಿರೋರು ಎಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು. ಎಲ್ಲ ಕೆಲವರು ತುಂಬ ಜನ ಕೆಲವರು ನೋಡ್ಕೋತಾರೆ, ಆದರೆ ಅಲ್ಲಿ ಕಳಿಸೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಎಲ್ಲ ತಂದೆ ತಾಯಿಗಳು ತಪ್ಪು ಅಲ್ಲೇ ಇದೆ, ಇನ್ನೂ ಅವ್ರನ್ನೂ SLC PUC ಪಾಸ್ ಆಗ್ತಿದ್ದಂಗೆ ಕನಸು ಕಾಣದೆ ಅಮೇರಿಕಕ್ಕೋಗಿ ಇಲ್ಲಿನ ಪ್ರಾಯ ಎಲ್ಲ, ಇಲ್ಲಿನ ಬುದ್ಧಿಶಕ್ತಿ ಎಲ್ಲ ಅಲ್ಗೋಗ್ಬಿಟ್ರೆ ಈ ನಮ್ಮ ದೇಶದಲ್ಲಂಗಲ್ಲಿ ಯಾರು ಇರಬೇಕು ಅಂತ ಅನ್ಸುತ್ತೆ. ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹಾಳು ಮಾಡ್ತಿದ್ದಾರೆ, ಎಲ್ಲ ಮುಚ್ಚುತ್ತಾ ಬರ್ತವ್ರೆ. ಹಿಂಗಾರೆ ಈ ದೇಶನ ಯಾರು ಆಳ್ಬೇಕು, ಯಾರು ಬದುಕಿಸ್ಬೇಕು, ಈ ಕುಟುಂಬ ಅನ್ನೋ ಕಂಪ್ನಿ ಯಾರು ಉಳಿಸ್ಬೇಕು? ಕುಟುಂಬ ಅನ್ನೋ ಕಂಪ್ನಿನ ಮಕ್ಕಳು ಉಳಿಸ್ಬೇಕು, ತಂದೆ ತಾಯಿ ಉಳಿಸ್ಬೇಕು, ಮಕ್ಕಳು ಉಳಿಸ್ಬೇಕು, ಅಕ್ಕ ತಂಗಿ ಅಣ್ಣ ತಮ್ಮ ಈ ಕುಟುಂಬ ಅನ್ನೋ ಕಂಪ್ನಿನ ಈಗ ಚೆನ್ನಾಗಿರ್ಬೇಕಲ್ವ, ಇದ್ರ ಕತೆ ಇದು. ಕತೆ ಕೇಳಿದ ತಕ್ಷಣ ಏನು ಅನ್ನಿಸ್ತು ಫಸ್ಟ್ ಟೈಮ್? ಒಳ್ಳೆ ಪಾತ್ರಗಳಿಗೆ ಹರಿಸ್ತಾ ಇರುತ್ತೆ ಮನಸ್ಸು ಯಾವತ್ತೂ, ನಮ್ಮ ಜೀವನ ಇರೋವರೆಗೂ, ನಾವು ಮೂಲೆಯಲ್ಲಿ ಕೂರೋವರೆಗೂ ಅದು ಆಸೆ ಇದ್ದೇ ಇರುತ್ತೆ ನಮಗೆ, ಈ ಥರ ಪಾತ್ರ ಮಾಡಬೇಕು, ಈ ಥರ ಪಾತ್ರ. ಅವ್ರು ಕರೆದಾಗ ಈ ಥರ ಒಂದು ಡಿಸೈನ್ ಮಾಡಿದ್ದೀವಿ ನೋಡಿ, ಹಿಂಗಿದೆ ನಿಮ್ಮ ಪಾತ್ರ ಅಂದರೆ. ಮೋಹದಲ್ಲಿ ಜೀವನ ಮಾಡೋರು ಬೇಕಾಷ್ಟು ಜನ ಇದ್ದಾರೆ ಜಗತ್ತಲ್ಲಿ, ಭ್ರಮೆಯಲ್ಲಿ ಜೀವನ ಮಾಡೋರು ಬೇರೆ, ಮೋಹದಲ್ಲಿ ಜೀವನ ಮಾಡೋರು ಬೇರೆ, ತುಂಬ ಜನ ಇದ್ದಾರೆ. ಅವರಿಗೆ ನೀವು ಯಾರು ಏನೇ ಬುದ್ಧಿ ಹೇಳಿದ್ರು ಅರ್ಥ ಆಗಲ್ಲ, ಪರಿಸ್ಥಿತಿಗಳು ಅವನ್ನ ಆ ಮಟ್ಟಕ್ಕೆ ತಂದಿರುತ್ತೆ, ಪರಿಸ್ಥಿತಿನೇ ಸರಿ ಮಾಡುತ್ತೆ ಅವನ್ನ. ಆ ಥರ ನಮಗೆ ಈ ಪಾತ್ರ ಕೇಳೋದು ತುಂಬ ಖುಷಿಯಾಯಿತು ನಮಗೆ. ಏನು ಪಾತ್ರಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ, ನಮ್ಮ ಪಾಲ್ಗೆ ಏನೇನು ಸಿಗ್ತದೋ ಅದನ್ನು. ಇಲ್ಲ, ನೀವಾಗಿರಬಾರ್ದು, ಇಲ್ಲಿ ಈ ಪಾತ್ರ ಆಗಿರಬೇಕು, ಇದಕ್ಕೆ ಜೀವ ತುಂಬಬೇಕು ನೀವು ಅಂತ ನಮಗೆ ತುಂಬ ಖುಷಿಯಾಯಿತು ಕತೆ ಕೇಳಿದಾಗ. ಸರಿ ಬಿಡಿ ಅಂದೆ. ಆವಾಗ ರಘಣ್ಣ ಹೇಳ್ದಂಗೆ ಇಂಥ ಸ್ಕ್ರಿಪ್ಟ್ಗೆ 1000 ಜನ ಕಲಾವಿದರಿದ್ದಾರೆ, ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ನಿರ್ದೇಶಕರಿಗೆ ನಾನೊಂದು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಬ್ಯಾಂಕಾಕ್ ಹೋಗಿ ತುಂಬ ಎಂಜಾಯ್ ಮಾಡ್ಕೊಂಬಂದ್ರೆ ಅಂದರೆ ಎಂಜಾಯ್ ಮಾಡೋದಕ್ಕಿಂತ ಸಿನಿಮಾನ ಎಂಜಾಯ್ ಮಾಡಿಬಿಟ್ವಿ ನಾವು ಪಾತ್ರಗಳನ್ನ. ಸಾಮಾನ್ಯವಾಗಿ ನಾಣಿಯವರು ಅಂದರೆ ಕುಡುಕನ ಪಾತ್ರಕ್ಕೆ ಬ್ರ್ಯಾಂಡ್ ಮಾಡಿಬಿಡ್ತಾ ಇದ್ರು, ಆದರೆ ಈ ಸಿನಿಮಾದಲ್ಲಿ ನಿಮಗೆ ಸಿಕ್ಕಿರೋ ಪಾತ್ರದ ಬಗ್ಗೆ ನಿಮಗೆ ಎಷ್ಟು ಖುಷಿ? ಬ್ರ್ಯಾಂಡಲ್ಲಿ ಒಂದು ಸೀನ್ ಇದೆ,
ಬಿಡಂಗಿಲ್ಲ ಅದನ್ನ ಕಾಪಿ ರೈಟ್ಸ್ ಅದು ಏನು ಏನು ಅಂತಾರಲ್ಲ ರೈಟ್ಸ್ ಅದು ಬಿಡಂಗಿಲ್ಲ ಅದನ್ನು ಬರೆದಿರ್ತಾರೆ. ಆದರೂ ಒಬ್ಬ ಗುಡ್ಕನ್ಗಿರೋ ಭ್ರಮೆ ಅವನು ಮಾಡ್ತಿರೋ ಕೆಲಸ ಅದೆಲ್ಲ ಇಳಿದಾಗ ರಿಯಲೈಸ್ ಆಗುತ್ತಲ್ಲ ಅದು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅದು ದುಡ್ಡು ಕೊಟ್ಟು ತೊಗೊಳೋದಲ್ಲ ಅವೆಲ್ಲ. ಈ ಪಾತ್ರದಲ್ಲಿ ಅಂಥ ವಿಶೇಷವಾದ ಸೂಚನೆಗಳನ್ನೆಲ್ಲ ಇಟ್ಟಿದ್ದಾರೆ ನನ್ನ ಪಾತ್ರಕ್ಕೆ. ಐ ಥಿಂಕ್ ಎಲ್ಲ ಒಂದು ಜನರೇಷನ್ ಕೂಡ ಇದೆ ಇಲ್ಲಿ ಅಂತ. ರಂಗಾಯಣರಘು ತಬಲಾನಾಣಿಯವರು, ರವಿಶಂಕರ್ ಅವರು, ಚಿಕ್ಕಣ್ಣ ಅವರು, ಆ್ಯಂಡ್ ಸಿನಿಮಾ ಟ್ರೈಲರಲ್ಲೂ ಕೂಡ ನಮಗೆ ಹಿಂದಿನದ್ದು ತೋರಿಸ್ತಾರೆ, ಆಮೇಲೆ ನೆಕ್ಸ್ಟ್ ಏನಾಯಿತು ಅನ್ನೋದು ತೋರಿಸ್ತಾರೆ. ಸೊ ಚಿಕ್ಕಣ್ಣ ಅವರು ಎಲ್ಲಿ ಕನೆಕ್ಟ್ ಆಗ್ತಾರೆ ಈ ಸಿನಿಮಾಗೆ? ಅದೇ ಇವರೆಲ್ಲ ಇಷ್ಟು ಸೀರಿಯಸ್ ಆಗಿ ಎಲ್ಲ ನೋವುಗಳನ್ನ ಅನುಭವಿಸಿ ಓಕೆ ಎಲ್ಲ ಒಂದು ಕಡೆ ಟ್ರಿಪ್ ಹೋಗೋಣ ಅಂತ ಬಂದಾಗ ನಾನು ಕನೆಕ್ಟ್ ಆಗೋದು. ಓ ಸೂಪರ್. ನಂದು ಕ್ಯಾರೆಕ್ಟರ್ ಬ್ಯಾಂಕಾಕಲ್ಲಿ ಬರುತ್ತೆ. ಓ ಲೈವ್ಲಿ ಆಗಿರುತ್ತೆ. ಲೈವ್ ಆಗಿರುತ್ತೆ. ಲೈವ್ಲಿನಾ ಲೈವ್? ನಂದು ಗೈಡು, ನಾನು ಟೂರಿಸ್ಟ್ ಗೈಡು. ಓ ಸೂಪರ್. ಸಾವಿರಾರು ಜನ ಇವನ್ ಗೈಡ್ಗಳನ್ನ ಆಲ್ರೆಡಿ ಅಟೆಂಡ್ ಮಾಡಿರ್ತಾನೆ, ಬಟ್ ಈ ಮೂರು ಜನ ಸ್ಪೆಷಲ್ ಅನ್ನಿಸ್ತಾರೆ. ಓಕೆ. ಯಾಕೆಂದ್ರೆ ಇವರು ರವಿಶಂಕರ್ ಅವರು, ರಂಗಾಯಣರಘು, ನಾಣಿ ಸರ್. ಯಾಕೆಂದ್ರೆ ಇವರು ಒಂದು ಟೂ ಡೇಸ್ ಹೋಗ್ತಿದಂಗೆ ನನ್ನ ಜೊತೆ ಇವರು ಟೂರಿಸ್ಟ್ ತರ ಇರಲ್ಲ, ನಾನು ಗೈಡ್ ತರ ಇರಲ್ಲ. ಸೊ ಅಲ್ಲಿ ಒಂದು ನಮ್ಮ ನಮ್ಮ ಮಾತುಗಳು, ನಮ್ಮ ನಮ್ಮ ಮನಸ್ಸಿನ ಮಾತುಗಳು, ಆಮೇಲೆ ನಾನು ಕನ್ನಡದವನೇ ಆಗಿರ್ತೀನಿ, ಇಲ್ಲಿಂದ ಇವ್ರು ನನ್ನ ಕತೆ ಕೇಳೋ ಶುರು ಆಗ್ತಾರೆ, ನೀನ್ ಯಾಕೆ ಅಲ್ಲಿ ಹೋದೆ ಅಂತ. ಬಟ್ ಎಲ್ರಿಗೂ ಫ್ಲಾಶ್ ಬ್ಯಾಕ್ ಇದೆ, ನಂದು ಯಾಕೋ ತೆಗಿಲೇ ಇಲ್ಲ ಫ್ಲಾಶ್ ಬ್ಯಾಕ್, ನಾನು ಬಾಯಲ್ಲ ಹೇಳಿಸ್ಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.